ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಬುದ್ಧ ಭಗವಾನರು ಒಂದು ಊರಿನಲ್ಲಿ ಶಿಷ್ಯರಿಗೆ ಜ್ಞಾನ ಬೋಧನೆಯನ್ನ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಬಂದು, ಸ್ವಾಮಿ, ನನಗೆ ಒಂದು ಸಮಸ್ಯೆ ಇದೆ, ನೀವೇ ಅದಕ್ಕೆ ಪರಿಹಾರ ಹೇಳಬೇಕು ಅಂತ ಕೇಳ್ತಾನೆ. ಆವಾಗ ಬುದ್ಧ ಭಗವಾನರು, ಏನು ತಂದೆ, ನಿನ್ನ ಸಮಸ್ಯೆಯನ್ನು ವಿವರವಾಗಿ ಹೇಳು ಅಂತಾರೆ. ಆವಾಗ ಆ ವ್ಯಕ್ತಿ, ನನ್ನ ಹೆಂಡತಿ ತುಂಬಾ ಅತಿಯಾಗಿ ಮಾತಾಡ್ತಾಳೆ, ಎಲ್ಲರ ಜೊತೆ ಅನವಶ್ಯಕವಾಗಿ ಜಗಳ ಮಾಡ್ಕೋತಾಳೆ, ಅವರು ಬಂದು ನನ್ನ ಜೊತೆ ಜಗಳ ಮಾಡ್ತಿರ್ತಾರೆ, ಅತಿಯಾಗಿ ಮಾತಾಡ್ಬೇಡ, ಅನವಶ್ಯಕವಾದ ಜಗಳಗಳನ್ನ ಮಾಡ್ಬೇಡ ಅಂತ ಎಷ್ಟು ಸಾರಿ ಹೇಳಿದ್ರು ಕೇಳ್ತಿಲ್ಲ, ನೀವೇ ಹೇಗಾದ್ರೂ ಅವಳನ್ನ ಬದಲಾಯಿಸಬೇಕು ಅಂತ ಬೇಡಿಕೊಳ್ತಾನೆ. ಆವಾಗ ಬುದ್ಧ ಭಗವಾನರು, ತಂದೆ, ನಾಳೆ ನಿನ್ನ ಹೆಂಡತಿಯನ್ನು ನನ್ನ ಹತ್ತಿರ ಕರೆದುಕೊಂಡು ಬಾ ಅಂತ ಹೇಳ್ತಾರೆ. ಸರಿ ಅಂತ ಆ ವ್ಯಕ್ತಿ ಮರುದಿನ ತನ್ನ ಹೆಂಡತಿಯನ್ನು ಕರೆದುಕೊಂಡು ಭಗವಾನ್ ಬುದ್ಧರ ಹತ್ರ ಬರ್ತಾನೆ. ಅವಳ ಜೊತೆ ಭಗವಾನ್ ಬುದ್ಧರು, ನಿನ್ನ ಹೆಸರೇನು, ನೀನು ಏನ್ ಮಾಡ್ತೀಯಾ ಅಂತ ಕೇಳ್ತಾರೆ. ಆವಾಗ ಅವಳು, ನನ್ನ ಹೆಸರು ಮಿತಭಾಷಿಣಿ ಅಂತ, ಎಲ್ಲರ ಜೊತೆ ಜಾಸ್ತಿ ಮಾತಾಡೋದು ನನ್ನ ಅಭ್ಯಾಸ ಅಂತ, ಹಾಗೂ ಅನವಶ್ಯಕವಾಗಿ ಮಾತಾಡಿದ್ರೆ ತಪ್ಪೇನು ಅಂತ ಪ್ರಶ್ನಿಸ್ತಾಳೆ. ಆವಾಗ ಬುದ್ಧ ಭಗವಾನರು, ನಿನ್ನ ಹೆಸರು ತುಂಬಾ ಚೆನ್ನಾಗಿದೆ, ಹೆಸರಿನಲ್ಲಿ ಮಿತವಾಗಿ ಮಾತಾಡ್ಬೇಕಂತ ನಿನ್ನ ತಂದೆ ತಾಯಿಯರು ಹಾಗೆ ಇಟ್ಟಿರ್ತಾರೆ, ಆದ್ರೆ ನೀನು ಜಾಸ್ತಿ ಅನವಶ್ಯಕವಾಗಿ ಮಾತಾಡ್ತಿದೀಯಾ, ಅದರಿಂದ ಏನು ನಡೆಯುತ್ತದೆ ಅಂತ ನಿನಗೆ ನಂತರ ವಿವರಿಸುತ್ತೇನೆ, ಆದ್ರೆ ಇವಾಗ ನಾನೊಂದು ಕೆಲಸವನ್ನ ಹೇಳ್ತೀನಿ, ಮಾಡ್ತೀಯಾ ಅಂತ ಕೇಳ್ತಾರೆ. ಆವಾಗ ಮಿತಭಾಷಿಣಿ, ಸರಿ ಮಹಾತ್ಮರೇ, ಮಾಡ್ತೀನಿ, ಏನ್ ಮಾಡ್ಬೇಕಂತ ಹೇಳಿ ಅಂತ ಕೇಳ್ತಾಳೆ. ಆವಾಗ ಭಗವಾನ್ ಬುದ್ಧರು, ಪಕ್ಷಿಯ ಪುಕ್ಕಗಳನ್ನ ತರಿಸಿ, ಈ ದಿನ ಪ್ರತಿ ಮನೆಯ ಮುಂದೆ ಒಂದು ಪಕ್ಷಿಯ ಪುಕ್ಕವನ್ನು ಹಾಕಿ ನಾಳೆ ಬಾ ಅಂತ ಹೇಳ್ತಾರೆ. ಓ, ಅಷ್ಟೇನಾ, ಎಲ್ಲರ ಜೊತೆ ಮಾತಾಡ್ತಾ ಈ ಪಕ್ಷಿಯ ಪುಕ್ಕಗಳನ್ನ ಹಾಕಿ ಬರ್ತೀನಿ ಅಂತ ಆ ಪಕ್ಷಿಯ ಪುಕ್ಕಗಳನ್ನ ತಗೊಂಡೋಗಿ ಒಂದೊಂದು ಮನೆಯ ಮುಂದೆ ಒಂದೊಂದು ಪುಕ್ಕವನ್ನ ಹಾಕ್ತಾ ಹೋಗ್ತಾಳೆ. ಮರುದಿನ ಭಗವಾನ್ ಬುದ್ಧರ ಹತ್ರ ಬಂದು, ನೀವು ಹೇಳಿದ ಹಾಗೆ ಪ್ರತಿ ಮನೆಯ ಮುಂದೆ ಒಂದೊಂದು ಪಕ್ಷಿಯ ಪುಕ್ಕವನ್ನ ಹಾಕಿ ಬಂದಿದ್ದೀನಿ ಅಂತ ಹೇಳ್ತಾಳೆ. ಆವಾಗ ಬುದ್ಧ ಭಗವಾನರು, ಸರಿ, ನಿನ್ನೆ ಹಾಕಿ ಬಂದಿದೀಯಾ ಅಲ್ವಾ, ಈ ದಿನ ಹೋಗಿ ಎಲ್ಲಾ ಪುಕ್ಕಗಳನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಅದೇನು ಹೀಗೆ ಹೇಳ್ತಿದ್ದಾರೆ ಅಂತ ಅನ್ಕೊಂಡು ಮಿತಭಾಷಿಣಿ ಮನೆ ಮನೆಯ ಮುಂದೆ ಹೋಗ್ತಾಳೆ. ಆದ್ರೆ ಅಲ್ಲಿ ಹಾಕಿದ ಪಕ್ಷಿಯ ಪುಕ್ಕಗಳು ಇರುವುದಿಲ್ಲ. ಹುಡುಕ್ತಾ ಹೋದ್ರೆ ಅಲ್ಲೊಂದು ಇಲ್ಲೊಂದು, ಹಾಗೆ 100 ಪುಕ್ಕಗಳನ್ನ ಹಾಕಿದ್ರೆ ಕೇವಲ 10 ಪುಕ್ಕಗಳು ಮಾತ್ರ ಸಿಗ್ತವೆ. ಹುಡುಕಿ ಹುಡುಕಿ ಸಂಜೆಯಷ್ಟರಲ್ಲಿ ಸುಸ್ತಿನಿಂದ ಆ 10 ಪುಕ್ಕಗಳನ್ನ ತಗೊಂಡು ಭಗವಾನ್ ಬುದ್ಧರ ಹತ್ರ ಬರ್ತಾಳೆ. ಬಂದು, ಸ್ವಾಮಿ, ನಿನ್ನೆ ಎಷ್ಟೋ ಶ್ರದ್ಧೆಯಿಂದ ಪ್ರತಿ ಮನೆಯ ಮುಂದೆ ಹಾಕಿದ್ದೆ, ಆದ್ರೆ ಈ ದಿನ ಒಂದು ಕೂಡ ಹಾಕಿದ ಕಡೆಗೆ ಇರ್ಲಿಲ್ಲ, ಹುಡುಕಿದ್ರೆ ಇವಷ್ಟೇ ಸಿಕ್ಕಿದವು ಅಂತ ಹೇಳ್ತಾಳೆ. ಆವಾಗ ಬುದ್ಧ ಭಗವಾನರು, ನೋಡ್ದ, ನಾವು ಮಾತನಾಡುವ ಮಾತುಗಳು ಕೂಡ ಪಕ್ಷಿಯ ಪುಕ್ಕಗಳ ರೀತಿ ಹಾಕಿದ ಕಡೆಗೆ ಇರಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತವೆ, ಮತ್ತೆ ಹಿಂದಕ್ಕೆ ತೆಗೆದುಕೊಳ್ಳೋಕ್ ಆಗ್ದಿರುವಷ್ಟು ಹೋಗ್ತವೆ. ನಮ್ಮ ಮಾತುಗಳು ಕೂಡ ಒಬ್ಬರಿಂದ ಒಬ್ಬರಿಗೆ ಹೋಗ್ತಾ ಇರ್ತವೆ, ಅವನ್ನ ನಾವು ಹಿಂದಕ್ಕೆ ತಗೊಳಕಾಗಲ್ಲ, ಅವರಿವರ ಬಾಯಲ್ಲಿ ಸಿಕ್ಕಿ ನಿನಗೆ ಕೆಟ್ಟ ಹೆಸರು ಬರುತ್ತದೆ, ಅನವಶ್ಯಕ ಮಾತುಗಳಿಂದ ತುಂಬಾ ತೊಂದರೆಗಳಾಗ್ತವೆ, ಹಾಗೂ ನಮ್ಮ ಶಕ್ತಿ ತುಂಬಾ ಕ್ಷೀಣಿಸುತ್ತದೆ, ಆದ್ದರಿಂದ ಮೌನವಾಗಿದ್ರೆ ಯಾವ ಸಮಸ್ಯೆಯೂ ಇರುವುದಿಲ್ಲ, ನಿನ್ನಿಂದ ಯಾರಿಗೂ ತೊಂದರೆಗಳು ಕೂಡ ಇರುವುದಿಲ್ಲ, ಅನವಶ್ಯಕವಾದ ವಿಷಯಗಳಿಗೆ ತಲೆ ಹಾಕಿ ಇಲ್ಲಸಲ್ಲದ ಜಗಳಗಳನ್ನ ಮೈಮೇಲೆ ಹಾಕೊಂಡು ನಿನಗೆ ಹಾಗೂ ನಿಮ್ಮವರಿಗೆ ಮನಃಶಾಂತಿಯನ್ನು ಕಿತ್ತುಕೊಳ್ಳೋದು ಮೂರ್ಖತ್ವ, ಅವಶ್ಯಕತೆ ಇರುವಷ್ಟೇ ಮಾತನಾಡಿ ನಿನ್ನ ಹೆಸರನ್ನು ಉಳಿಸಿಕೋ ಅಂತ ವಿವರಿಸುತ್ತಾರೆ. ತನ್ನ ತಪ್ಪನ್ನು ತಿಳಿದುಕೊಂಡು ಪಾಠವನ್ನು ಕಲಿತ ಮಿತಭಾಷಿಣಿ, ನಿಜ ಸ್ವಾಮಿ, ಪಕ್ಷಿಯ ಪುಕ್ಕಗಳನ್ನು ಹಾಕುವಾಗಿದ್ದ ಆನಂದ ಅವುಗಳನ್ನು ಹಿಂದಕ್ಕೆ ತೆಗೆದುಕೊಂಡು ಬರುವಾಗ ಇರಲಿಲ್ಲ, ಹಾಗೇನೆ ಮಾತನಾಡುವಾಗ ಆಲೋಚಿಸದಿದ್ದರೆ ನಂತರ ಅವುಗಳನ್ನು ಹಿಂದೆ ತಗೊಳಕಾಗಲ್ಲ ಅಂತ ಅತಿಯಾಗಿ ಮಾತಾಡಿದ್ರೆ ಆಗುವ ಅನರ್ಥಗಳನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಲು. ಆವಾಗಿನಿಂದ ಮಿತಿಯಾಗಿ ಮಾತನಾಡಿ ಎಷ್ಟೋ ಒಳ್ಳೆಯ ಹೆಸರನ್ನು ಗಳಿಸಿದಳು. ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಜೈ ಹಿಂದ್.